ನಿಮ್ ಗೋಲಿ ಆಡಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಹೋಗಿ ಹೋಗಿ ಈ ದಾರಿಲಿ ಆಡ್ಬೇಕಾ? ಇದು ಕೇಳಿಸಲ್ಲ ನಿಮ್ಗೆ? ಯಾಕ್ರೇ ಅಷ್ಟೊತ್ತಿಂದ ಹಾರ್ನ್ ಹೊಡಿತಾನೆ ಇದೀನಿ? ಹೋಗಿ ಆಸ್ಪತ್ರೆಯಲ್ಲಿ. ಆಸ್ಪತ್ರೆನಾ? ಇದೇ ದಾರಿಲಿ ಮುಂದೋದ್ರೆ ಅಲ್ಲೇ ಇದೆ. ಓಕೆ ಏ ಆಡ್ರೋ नमस्कार सर बापा ऐन बनी ना वांति मात्रे कुड़ीद्रल निंता सर नोड़िया नु कई गुण हेगे अंत मत बंद मत बेदी शुरुआत सर बेदी शुरू आगते ऐन मोदीगा नानी सिरप ना कोई मूर् दिन मुहूर्त मरदे तक सरी होते नहीं हुषार मत बंद हो गया टाणी तक ऊर बिटल प्रपंच नोड़े सर ನೀನೇನೋ ಹೆಸರಿಗೆ ಅಂತ್ಯ ಯಾರದಾರು ಪ್ರಾಣಕ್ಕೆ ಸಂಚಕಾರ ಆದ್ರೆ ಯಾರಯ್ಯ ಹೊಣೆ ಕ್ಷಮಿಸ್ರಿ ಸರ್ ನಮ್ಮ ತಾಯಣ್ಣೆಗೂ ಇನ್ಮೇಲೆ ಅಂತ ಕೆಲಸ ಮಾಡಲ್ರಿ ಸರ್ ಸರಿ ಸರಿ ಹೋಗ್ಲಿ ಉಳ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಐತ್ರಿ ಸರ್ಕಾರದವರು ಬಂಗಲೆ ಕಟ್ಸ್ಯಾರ ನಿಮಗೋಸ್ಕರ ನಡಿರಿ ತೋರಿಸ್ತೀನಿ ನಡಿರಿ Thank you.
ಬಿನ್ನಾಣಗಿತ್ತಿ ಇನ್ನು ಮನೆನೇ ಒರೆಸ್ತಾ ಇದ್ದೇನೆ. ಒಂದ್ ರಾಶಿ ಪಾತ್ರೆ ಬಿದ್ದಿದೆ ತಿಕ್ಕೋಕೆ, ಒಂದ್ ಬಂಡಿ ಬಟ್ಟೆ ಬಿದ್ದಿದೆ ಒಗೆಯೋಕೆ. ಯಾವಾಗ್ಲೇ ಮಾಡ್ಕೋತೀಯ ಇದನ್ನೆಲ್ಲ? ಅಯ್ಯೋ ಪಾಪಿಷ್ಟಿ. ಏಯ್ ಅಯ್ಯೋ, ಏ ಮುದೇವಿ, ನಿನ್ಗೆ ಹೇಳ್ತಿರೋ ಏನ? ಬೆಳಿಗ್ಗೆ ಬೆಳಿಗ್ಗೆನೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಪಾಪ, ಮಗಿ ಮೇಲೆ ಯಾಕೆ ರೇಗಾಡ್ತಿದ್ಯಾ? ಪಾಪ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡಿದ್ದಾಳ, ಅವಳು ಸುಮ್ಕಿರೆ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಿಮ್ ಮಾತು ಕೇಳಿ ಕೇಳಿನೇ ಇವಳು ಸೋಂಬೇರಿತನ ಜಾಸ್ತಿ ಆಗಿದೆ. ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ಪ್ರೇಯಸಿ ನೀನು ಸರೋ. ಎಲ್ಲಿದೆಯೇ ನಿನ್ನ ಸರೋ? ಸರೋ ಸರೋ, ಏನ್ರಿ ಏನ್ರಿ ಹಾಕೋಕೋತಾ ಇದ್ದೀರಾ? ಬಾರೆ, ಎರಡು ದಿವಸದಿಂದ ನೀನ್ ನೋಡ್ದೆ, ನಾನು ಸುಸ್ತಾಗ ಹೋಗಿನಿ. ಸರಿ ಸರಿ, ಮಾತ್ ಸಾಕು, ಬನ್ನಿ ಊಟ ಮಾಡೋಣ. ಸರಿ ಸರಿ, ಬರೀ ಮಾತಲ್ಲೇ ಹೊಟ್ಟೆ ತುಂಬಿಸ್ಬಿಡಿ, ಬನ್ನಿ ಊಟ ಮಾಡೋಣ. ಏ ಊಟ ಯಾವಾಗ್ಲೂ ಇದ್ದಿದ್ದೆ ಹೋಗಾನಿನ. ಸರು, ನಾ ನಿನ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತೇನ? ಏನ್ ತಂದಿದ್ದೀರಾ? ನಿನಗ ಮಲ್ಲಿಗೆ ಹೂವ, ನನಗ ಮೈಸೂರು ಪಾಕ್. ಮೈಸೂರು ಪಾಕ್ ನನಗಿಲ್ವಾ? ನಿಮ್ಮೊಬ್ಬರಿಗೇನಾ? ನಿನಗೂ ತಂದಿದ್ದೀನಿ.
ಸರ್ ಈ ಡ್ರೆಸ್ ನ ನೀನು ಹಾಕೋಬೇಕಾ ನಾನು ಈ ಡ್ರೆಸ್ ಹಾಕೋಬೇಕಾ ಓ ಆಯ್ತು ಹಾಕೋತೀನಿ ಈ ಡ್ರೆಸ್ ನಾನು ಹೆಂಗ್ ಕಾಣ್ತಿದಿ ಗೊತ್ತೇನಾ ಹೆಂಗ್ ಕಾಣ್ತೀನಿ ಬೇಟಾ ಪಿಕ್ಚರ್ ನಾಗ ಮಾಧುರಿ ದೀಕ್ಷಿತ್ ತರ ಕಾಣ್ತೀಯ ಸುಮ್ಮನೆ ಮಾತಾಡ್ತೀರಾ ನಮಗೂ ಒಂದು ಬೇಟಾ ನಮಗೆ ಬೇಕು ಮತ್ತ ಬೆಡ್ರೂಮ್ ಹೋಗೋಣ ಸರ್ ಸರ್ ಹೋಗೋಣ ನಡಿ ತಡಕಳ ಕಾಕ್ತೀನಿ ನಡಿ ಎಲ್ಲಾದರೂ ಸರು ಡಕ್ಕ ಡಕ್ಕ ಕರೆಲೇ ಡಕ್ಕ ಸರು ರೇ ಸಮಾಜದಲ್ಲಿ ನನ್ನ ಗೌರವ ಕಾಪಾಡಿ ಒಳ್ಳೆ ಹೆಸರು ತರಬೇಕು ನಿಮ್ಮ ಮಾತು ಮೀರಲ್ಲಪ್ಪ ಒಳ್ಳೆ ಬರ್ತೀನಿ ಒಂದು ನಿಮಿಷ ಬಾಯಿ ತಗೋ ಖರ್ಚು ಇಟ್ಕೋ ಥ್ಯಾಂಕ್ಸ್ ಅಪ್ಪ ಒಳ್ಳೆ ಮಲ್ಕೊಳ್ಳಕ್ ಭೂಮ್ ತಾಯಿ ಮಂಜ ನನ್ನೆಂಡ್ರು ಪುಟ್ ನೆಂಜಿ ನಗು ನಗತ ಉಪಗಂಜಿ ಕೊಡ್ರಾಯ್ತು ರತನ ಪರಪಂಚ ಹೇಳ್ಕೊಳ್ಳಕ್ ಒಂದೂರು ತಲೆ ಮೇಲೆ ಒಂದ್ಸೂರು ಮಲ್ಕೊಳ್ಳಕ್ ಭೂಮ್ ತಾಯಿ ಮಂಜ
ಮಾಮೂಲಿ ಜಾಗ ಬಂದ್ಬಿಡು ದಿವಸ ಕಾಣ್ಲೇ ಇಲ್ಲ ಈಗ್ಲಪ್ಪ ಮತ್ತೆ ಈಗ ಬರಲ್ಲ ಸಾಯಂಕಾಲ ಬರ್ತೇನೆ ಆಯ್ತು ಸಾಯಂಕಾಲ ಬರ್ತೇನೆ ಆಯ್ತು ಹೇಳ್ಕೊಳ್ಳಕ್ಕೆ ಒಂದು ಕಬಡಿ 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 ಅಕ್ಕ ನಾನು ಹೋಗ್ಲಾ ಹ್ಮ್ ಹೋಗು ಕಬಡಿ 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 ಸರ ಅವಳ ರೀ ಪ್ರಮೋದಿನಿ ಅಂತ ಅವಳನ ಹೊರ ಮನೆಗೆ ಏಯ್ ಬಿಡ ದೇವಸ್ಥಗಳ ಬಿಡೋಣ 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 ಬಿಡ ಬಾರೆ ನರಸಿಂಹ ಸರ್ ಏನಿದೆಲ್ಲ ಏನ್ ಕತೆ ಆಕಿ ದೊಡ್ಡ ಕತೆ ಐತೆ ಬರ್ರಿ ಹೋಗ್ತಿದ್ಯಾ ನಿಂತ್ಕೊಳ್ಳ ಸುಮ್ನೆ ಯಾರಾದ್ರೂ ನೋಡ್ತಾರೆ ಯಾರು ನೋಡಲ್ಲ ನಿಂತ್ಕೋ ಅಳತೆ ಮೀರಿದರೆ ಆಬಚ್ಚು ಇವನೊಬ್ಬ ಕುಡುಕ ಕುಡುಕನಿಗೆ ಇರೋದು ನೀ ಹೆಚ್ಚು ಇದೇ ಬಾಟ್ಲಿ ಮಾಚು ಎಷ್ಟು ಅಹಂಕಾರ ಇವನಿಗೆ ಕಾಲೇಜಿಗೆ ಲೇಟ್ ಆಗಿದೆ ಬಸ್ ಬೇರೆ ಹೋಗ್ಬಿಟ್ಟಿದೆ ನಾನು ಬಂದು ನಿಂತಿರೋದನ್ನು ನೋಡಿದ್ರು ಸುಮ್ಮನೆ ಇದ್ದಾಳಲ್ಲ ಯಾಕೆ ಕಾಲೇಜಿಗೆ ನಾನು ಬರ್ತೀನಿ ಅಂತ ಕೇಳಬಾರ್ದ ನಾನೇನು ಬೇಡ ಅಂತಿದ್ನ ಎಷ್ಟೇ ಆದರೂ ನನ್ನ ಮಾವನ ಮಗಳಲ್ವ ಸುಮ್ಮನೆ ಹೇಗೆ ನೋಡ್ತಿದ್ದಾನೆ ನೋಡು ನಿನ್ನೆ ನೋಡಿದ್ರೆ ಹಾಗೆ ಮಾಡ್ದ ಈಗ ನೋಡಿದ್ರೆ ಹೇಗೆ ಮಾಡ್ತಿದ್ದಾನೆ ಇವಳಿಗೆ ಎಷ್ಟು ಕೊಬ್ಬಿರುವಾಗ ನಾನು ಯಾಕೆ ಸೋತು ಕರಿಬೇಕು ಇವಳನ್ನ ಹೇಗೆ ಒಂಟಿಯಾಗಿಲ್ಲ ಬಿಟ್ಟು ಹೋಗೋದು ನನ್ನ ಕಾಲೇಜಿಗೆ ಹೊತ್ತಾಗಿದೆ ಬಸ್ ಬೇರೆ ಹೊರಟೋಗಿದೆ ಎಲ್ಲ ಗೊತ್ತಿದೆ ಯಾಕೆ ನನ್ನ ಕರ್ಕೊಂಡು ಕಾಲೇಜ್ವರೆಗೂ ಹೋಗಿದ್ರೆ ಗಂಟೆನ ಹೋಗ್ತಿತ್ತು ಇವಳನ್ನ ಒಂಟಿಯಾಗಿ ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸೇ ಬರ್ತಿಲ್ಲ ಹಳದಳು ಬಾ ಅಂತ ಕರಿಬಾರ್ದ ಇವಳಿಗೆ ಎಷ್ಟು ಅಹಂಕಾರ ಇರ್ಬೇಕಾದ್ರೆ ನನಗೆಷ್ಟಿರ್ಬೇಕು ಬಾರೆ ರೂಪ ಅಂತ ಕರಿಬಾರ್ದ ನಾನೇನು ಬೇರೆಯವಳ ಎಷ್ಟೇ ಆಗಲಿ ಅವನ ಮಾವನ ಮಗಳು ತಾನೇ ಇಲ್ಲೇ ನಿಂತ್ಕೊಂಡು ಸಾಯ್ಲಿ ಸುಮ್ಮನೆ ನಾನು ಹೋಗೋದೊಳ್ಳೆ ಇವನಿಗೆ ಇಷ್ಟೊಂದು ಸೊಕ್ಕಿದ್ರೆ ನನಗಿನ್ನೆಷ್ಟಿರ್ಬೇಕು ನೋಡು ಹೇಗೆ ನೋಡ್ತಾ ಇದ್ದಾನೆ ಒಂದ್ಸಲ ರೂಪ ಬಾ ಅಂತ ಕರಿಬಾರ್ದಾ
ನೀ ಹೊರಟು ಹೋಗು. ಹಾಯ್ ಬುಲ್ಬುಲ್, ಕಾಲೇಜ್ ಹೋಗ್ತಾ ಇದೀಯಾ? ನಾನು ಕಾಲೇಜ್ಗಾರು ಹೋಗ್ತೀನಿ, ಸಿನಿಮಾಗಾರು ಹೋಗ್ತೀನಿ, ನಿನಗೇನು? ಸಿನಿಮಾಗ ವಾ, ನಾನೇ ಒಂದು ಒಳ್ಳೆ ಹಿಂದಿ ಸಿನಿಮಾ ತೆಗಿತೀನಿ. ಬರ್ತೀಯಾ? ನಾನೇ ಹೀರೋ, ನೀನೇ ಹೀರೋಯಿನ್. ಏನ್ ಸ್ಟ್ರೆಚರು, ಹೈಟು, ಲೆವೆಲ್ಲು ಆಹಾ, ಮಾಡಿ ಪರ್ಫೆಕ್ಟ್. ಬ್ಯಾಕ್ ನೋಡಿದ್ರೆ ಬಂಬಾಟ್ ಆಗೈತಲ್ಲಪ್ಪ. ಫ್ರಂಟು ಓ ಒಳ್ಳೆ ಮಾಡಲ್ಲು, ಬೆಂಜ್ ಗಾಡಿ ತರ ವಾ. ಎಂತ ಸ್ಟ್ರೆಚರು, ಎಂತ ಇಪ್ಪು, ನೋಡಿದ್ರೆ ತೈ ಬಂಬಾಟಪ್ಪ. ಪರ್ಫೆಕ್ಟ್ ಆಗೈತೆ. ಏ ಹುಡುಗಿ ಬತ್ತಿಯಾ? ನಿನ್ನ ಬಾಂಬೆ ಕರ್ಕೊಂಡೋಗಿ ಒಳ್ಳೆ ಹೀರೋಯಿನ್ ಮಾಡ್ತೀನಿ, ಬಾ ನನ್ ಜೊತೆ ಬಾ. ಮಾ ಬಾ. ಐ ಜ್ವರ ಜ್ವರ ಅಂತ ನಾಟಕ ಆಡ್ತಾ ಇದೆಯಾ? ಕೆಲಸ ಮಾಡ್ಬೇಕಾಗತ್ತೆ ಅಂತ ಹೇಳ ಮೇಲೆ ಕತ್ತೆ ಎದೆಳೆ ಮೇಲೆ ಹೇಳಿ. ಇನ್ನು ಕೊಟ್ಟಿಗೆ ಗುಡಿಸಿಲ್ಲ, ದನ ಹೊರ ಕಟ್ಟಿಲ್ಲ, ಎದೆಳೆ ಮೇಲೆ ಹೇಳ. ಮಾರೆ ಬೇಗ ನೋಡಿದ್ರೆ ನನಗೇನೆ, ನನಗ್ ನೀನ್ ಮುಖ್ಯ.
ಬಟ್ಟೆ ಒಗೆಯಕ್ ಹೋಗ್ತಿದ್ದೀನಿ ರಾಜಣ್ಣ. ಹೌದಾ? ಓ ಹಂಗಾರ ಇದೊಂದು ಶರ್ಟ್ ಒಕ್ಕಂಬಂದ್ಬಿಡು. ಅಯ್ಯೋ ಬೇಡಪ್ಪ, ಅದೊಂದೇ ಒಕ್ಕಪ್ಪ ಗುಂಡೇನೆತ್ತಿ ಹೊಡೆದ್ಬಿಟ್ಟ ಅಂದ್ರೆ ತಗೋ ಬಾಣ. ಏನ್ ನರಸಿಂಹ, ಏನ್ ಬಹಳ ಆನಂದವಾಗಿ ಹಾಡ್ತಾ ಇದೀಯಾ? ಅಂತದ್ದೇನಿಲ್ರಿ ಸರ್, ರಾತ್ರಿ ನನ್ನ ಹೆಂಡತಿ ಜೊತೆಗೆ ಇದ್ದಿದ್ದು ನೆನಪಾತ್ರಿ. ಅದಕ್ಕೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಹಿಂಗೆ ಜಾಸ್ತಿ ಏನಾಗಿಲ್ರಿ ಸರ್, ಒಂದೊಂದು ಮೂರ್ ನಾಲ್ಕು ವರ್ಷ ಆಗ್ಯದ ಅಷ್ಟೇ. ಎಷ್ಟು ಜನ ಮಕ್ಕಳು? ಮಕ್ಕಳ ಗಿಕ್ಕಳು ಏನಿಲ್ರಿ ಸರ್, ಸ್ವಲ್ಪ ಕಾಲ ಗಂಡ ಹೆಂಡತಿ ಜಾಲಿಯಾಗಿರ್ಬೇಕಂತ ಹೇಳಿ ಮುಂದಕ್ಕೆ ಹಾಕ್ತದೇನ್ರಿ. ಪರವಾಗಿಲ್ಲ ಕಣಯ್ಯ, ನೀನ್ ಮಹಾ ರಸಿಕನೆ. ಎಲ್ಲ ಸುಮ್ಮನೆ ಹಂಗ ಸರ, ಅದಕ್ಕೆ ಮದುವೆ ಮಾಡ್ಕೊಳ್ಬೇಕು ಅನ್ನೋದು. ಅದಕ್ಕೆಲ್ಲ ಕಾಲ ಕೂಡ್ ಬರ್ಬೇಕಲ್ಲ ನರಸಿಂಹ. ದೊಡ್ಡವರೇ ಹೇಳ್ತಾರಲ್ಲ, ಲಗ್ನ ಕಾಲ ಕೂಡ್ ಬಂದ್ರೆ ವಾಂತಿ ಬಂದ್ರು ತಡ್ಕೊಳಕ್ ಆಗೋದಿಲ್ಲ ಅಂತ. ಬಾಳ ಚಲೋ ಐತ್ರಿ ಗಾದಿ ಸರ. ನಾನು ನೀನ್ ಬರ್ತೀನಿ ಮನೆಯಾಗ, ಹೆಂಡತಿ ಕಾಯ್ತಿರ್ತಾಳ, ಟೈಮ್ ಆಯ್ತು. ಸರಿ, ಹೆಂಡತಿ ಒಬ್ಬಳು ಮನೆಯೊಳಗೆ ಇದ್ದರೆ ನಾನು ಒಬ್ಬ ಸಿಪಾಯಿ. ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ? ಸರು ಎಲ್ಲಿದೆಯೇ? ಏನ್ ಮಾಡ್ತಿದೀ? ಸ್ನಾನ ಮಾಡಕತ್ತಿ? ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡೇನು? ಊರ್ದಬ್ಬರ್ದಪ್ಪ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಏನು ಶೆಕೆ ಅನ್ನಿಸ್ತು ಸ್ನಾನ ಮಾಡಿದೆ. ಹಂಗೇನು ಅದೇನು, ನೀವ್ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಕಣೆ, ಮತ್ತ ಡಾಕ್ಟರ್ ಮನೆಗೆ ಹೋಗಿದ್ನ, ಟಿವಿ ನೋಡ್ತಾ ಇದ್ದೆ, ಅದು ಅದ ರಂಗಿಲ ಪಿಕ್ಚರ್ ಬಂತ ಮತ್ತ ಹಂಗ ತಲೆ ಕೆಟ್ಟ ಹೋಯ್ತು. ಇವತ್ತೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಸರು ಸರು, ನಿನ್ ಸಲ ನಾನು ಏನ್ ತಂದೀನಿ ಗೊತ್ತೇನ? ಏನ್ ತಂದಿದ್ದೀರಾ? ನಿನಗ ಮಲ್ಲಿಗೆ ಹೂವ, ನನಗ ಐಸ್ ಕ್ರೀಮ್. ಐಸ್ ಕ್ರೀಮ್ ನಿಮ್ ಒಬ್ರಿಗೇನಾ? ನನಗಿಲ್ವಾ? ನಿನಗ ಕೊಡದೆ ನಾನು ತಿಂತೀನೇನ? ಸರು ಮತ್ತ ನೋಡ, ನೀನ ಈ ಡ್ರೆಸ್ ಹಾಕೋಬೇಕು ಮತ್ತ ಈ ಡ್ರೆಸ್ ಹಾಕೋಬೇಕಾ? ಸರಿ ಹಾಕೋತೀನಿ. ಬಹಳ ಚಲೋ ಕಾಣಿಸ್ತದೆ, ಹಾಕೊಳ್ಳ. ಹಾ
ಸರು ಸರು ನೀನು ಈ ಡ್ರೆಸ್ ಒಳಗೆ ಹೆಂಗ್ ಕಾಣ್ತಿದ್ದೀ ಗೊತ್ತೇನ ಹೆಂಗ್ ಕಾಣ್ತಿದ್ದೀನಿ ರಂಗಿಲಾ ಸಿನಿಮಾದೊಳಗೆ ಊರ್ಮಿಳ ತರ ಕಾಣ್ತಿದೀಯೇ ಊರ್ಮಿಳ ನಿಮ್ಮದ್ ಬರೀ ಮಾತಾಡೋದೇ ಆಗೋಯ್ತು ಮಾತಾಡ್ಬೇಕಲ್ಲ ಮತ್ತ ಶುರು ಹಚ್ಕೊಳ್ಳೋಣ ಬನ್ರಿ ಬೆಡ್ರೂಮ್ ಹೋಗೋಣ ಹೌದಲ್ಲ ಮರ್ತಾ ಬಿಟ್ಟಿದ್ವಲ್ಲ ಬದುಕಿರಕ್ಕಾಗೋದಿಲ್ಲ ನನ್ನ ಕಂಡ ನಿಮ್ಗೆ ಅಷ್ಟೊಂದು ಇಷ್ಟನ ಯಾಕೆ ಕೇಳಿದ್ಯಾ ನಮ್ ಕೇಳ್ವಾ ಪ್ರತಾಪ್ ನೀವಿಲ್ದೆ ಒಂದು ಕ್ಷಣನು ನಾನು ಯೋಚಿಸ್ಲಾರೆ
ನೀನು ಕೂತ್ಕೋ. ಏನು ಹೆದರ್ಕೋಬೇಡಿ ಯಜಮಾನ್ರೆ, ಖಂಡಿತ ಹುಷಾರಾಗ್ತೀರಾ. ನಿನ್ನ ಉಪಕಾರ ಮರೆಯಕ್ಕೆ ಆಗಕ್ಕಿಲ್ಲ ಕಣಪ್ಪ. ಹೊಟ್ಟೆ ಲುಟ್ಟದ ಮಕ್ಳ ನನ್ನ ಕಡೆಗಣಿಸವ್ರೆ. ಯಾವ ತಾಯಿ ಹೊಟ್ಟೆ ಲುಟ್ಟಿದ್ಯೋ ಏನೋ ನನ್ನ ಕಾಯಿಲೆ ವಾಸೆ ಮಾಡಿದ್ಯಪ್ಪ. ನಿನ್ ದೇವ್ರು ಚೆನ್ನಾಗಿತ್ತು. ಆಯ್ತು, ಒಳ್ಳೇದಪ್ಪ. ನಾವಿಬ್ರು ಸೇರಿ ಆಡೋಣ. ಯಾವ ಆಟ? ಅದೇ ಮನೆಯಲ್ಲಿ ಅಪ್ಪ ಅಮ್ಮ ಆಟ ಆಡ್ತಾರಲ್ಲ ಆತರ. ನಾನ್ ಅಪ್ಪ, ನೀನ್ ಅಮ್ಮ, ಇಬ್ರು ಸೇರಿ ಆಡೋಣ. ಹಾಗಾದ್ರೆ ಬಾ, ಅಲ್ಲಿ ಹೋಗಿ ಆಡಲ್ಲ. ಅದೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹಳೆ ಗೋಡೆ, ಅಲ್ಲಿ ಹೋಗಿ ಆಡೋಣ. ಹೀಗೆ ಆಡೋದು ನೆಕ್ಕೊಂಡು, ಓ ತುಂಬಾ ಚೆನ್ನಾಗಿರುತ್ತೆ. ಏನಜ್ಜಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣಪ್ಪ. ಹೌದಾ? ಈಗ ಆರಾಮಾಗಿದ್ಯಾ ಅಜ್ಜಿ? ಏನ್ ತೊಂದ್ರೆ ಇಲ್ಲ ನಿಂಗೆ, ಚೆನ್ನಾಗಿದ್ಯಾ? ಏನಾಗಲ್ಲ ಬಿಡು. ಹಾ, ಟೈಮಿಗೆ ಸರಿಯಾಗಿ ಔಷಧಿ ಮಾತ್ರ ತಗೊಳ್ತಾ ಇರೋ, ಎಲ್ಲ ಸರಿ ಹೋಗುತ್ತೆ, ದೇವ್ರು ಚೆನ್ನಾಗಿಟ್ಟಲಿ. ಅಲ್ಲ, ಬರ್ತೀನಜ್ಜಿ. ತಗೊಳೆ ಈ ಪಾತ್ರೆ ಎಲ್ಲ, ಬೇಗ ಬೆಳಗಾಕು, ಮಾಡೋ ಕೆಲಸ ಬೇಕಾದಷ್ಟಿದೆ. ಇನ್ನ ಇಷ್ಟು ಬಟ್ಟೆ ಬಿದ್ದಿದೆ, ಯಾವಾಗ್ಲೂ ಹೊಕ್ಕೊಂಡ್ ಬರೋದು ನೀನ್ ಹೋಗಿ ಒಳಗೆ. ಒಳಗೆ ಹೋಗಿ ಮರ್ಯಾದೆಗೆ ಬಟ್ಟೆ ಹೋಗ್ಕೊಂಡು ಮನೆಗೆ ಬರುತ್ತೆ ಅಂತ. ಅಲ್ಲಿ ಹುಡುಗರ ಜೊತೆ ಆಟ ಆಡ್ತಿದ್ರೆ ನಿನ್ ಚರ್ಮ ಚರ್ಮ ಸುಂದ್ಬಿಡ್ತೀನಿ ನೋಡು. ಹುಷಾರ್ ಬಾವಾ, ನಿಂಗೆ ತಿಂಡಿ ಕೊಡ್ತೀನಿ ಕಾಲೇಜಿಗೆ.
ಗಲಾಟೆ ಅದ ಸರ್ ಅದ ಆ ಪ್ರಮೋದಿನಿ ಅವ್ರ ಚಿಕ್ಕಮ್ಮನ ಕತೆ ದಿವಸ ಎದ್ದದ ಅದೇನಾ ಅವತ್ ನೀನು ಆ ಹುಡುಗಿ ಕತೆ ಹೇಳ್ತೀನಿ ಅಂತ ಹೇಳಿದ್ಯಲ್ಲ ಆ ಹುಡುಗಿ ಕತ್ತಿನ ಸರ್ ಆ ಹುಡುಗಿಗ ತಾಯಿ ಇಲ್ಲ ತಾಯಿ ಇಲ್ಲ ತಬ್ಲಿ ಅಂತ ಅವ್ರ ಅಪ್ಪ ಮಲ್ತಾಯಿ ತಂದ
ಆಮಲ ತಾಯಿ ಆ ಹುಡುಗಿ ಭಯಂಕರ ಹಿಂಸೆ ಕೊಡ್ತಿದ್ದಾಳೆ ಸರ್ ಜೊತೆಗೆ 20 ವರ್ಷ ಆದ್ರೂ ಹುಡುಗಿ ಮೈ ನರ್ತಾ ಇಲ್ಲ ಸರ್ ಮದುವೆ ಮಾಡ್ಕೊಳ್ಳೋದಿಕ್ಕೆ ಅಂತ ಯಾವ ಗಂಡು ಜಾತಿನೂ ಮುಂದೆ ಬರಲಿಲ್ಲ ಸರ್ ಹುಡುಗಿ ಮಾತ್ರ ರತ್ನ ಸರ್ ರತ್ನ ಆ ದೇವರು ಯಾಕಾದ್ರೂ ಇಂತ ಪಾಪದ ಶಿಕ್ಷೆ ಕೊಟ್ಟನೋ ಆ ದೇವರಿಗೆ ಗೊತ್ತು ಸರ್ ಇಷ್ಟ ಸರ್ ಅವಳ ಕತಿ ಇನ್ನು ಹೇಳಬೇಕಂದ್ರೆ ಬಹಳ ನೋವಾಗುತ್ತೆ ಸರ್ स्पेशल क्लास स्पेशल क्लास हूड़ी रूप जो सत्ता हल्वर हेल्ता नोड़ ना पदे पदे क्रे ना मनुष्य आगे अस्टे ऊट मो ಪ್ರಮೋದಿನಿ ಕರ್ಕೊಂಡು ತೋರಿಸಬಹುದಲ್ವಾ ಮತ್ತೇನ್ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಹೋಗೋಣ ತಗೋ ಇಲ್ಲಿ ನೋಡು ಬರ್ದಿರೋ ಟಾನಿಕ್ ಮಾತ್ರ ಎಲ್ಲ ಸರಿ ತಗೋ ಟೈಮಿಗೆ ಸರಿಯಾಗಿ ಊಟ ಮಾಡು ಮುಂದಿನ ವಾರ ಮತ್ತೆ ಬಂದು ಕಾಣು ಆಯ್ತು ಡಾಕ್ಟರ್ ಹೋಗು ಕೂತ್ಕೋ ಕೂತ್ಕೋ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಚಂದ ಬರ್ ಕೂತ್ಕೋ ಇವಳು ನನ್ನ ಮಗಳು ಪ್ರಮೋದಿನಿ ಅಂತ ಇವಳು ಕಾಯಿಲೆ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದಿದ್ದೀನಿ ನರಸಿಂಹ ಹೊರಗೆ ಕರ್ಕೊಂಡು ಹೋಗು ನಿಮಿಷ ಬಾ ಬಾ ಅಪ್ಪ ಹೋಗಮ್ಮ ಪರವಾಗಿಲ್ಲ ಏ 2 ಮಿನಿಟ್ ಬಾ ಬಾ ಆಚೆ ಹೋಗಮ್ಮ ಏನಾಗಲ್ಲ ಹೋಗು ಹೇಳಿ ಶಾಂತಪ್ಪರೇ ಏನು ಸಮಾಚಾರ ನಿಮ್ಮ ಕೈಗುಣ ಚೆನ್ನಾಗಿದೆ ಅಂತ ಪಕ್ಕದ ಮನೆ ಶಾಂತಮ್ಮನವರು ಹೇಳಿದ್ರು ಅದಕ್ಕೆ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ ಹೇಳಿ ನೀ ಬಂದಿರೋ ವಿಷಯ ಏನು ಏನು ಹೇಳಲಿ ಬುದ್ಧಿ ತಾಯಿಲ್ ತಬ್ಲಿ ಅಂತ ನಾನು ಎರಡನೇ ಸಂಸಾರ ಮಾಡ್ಕೊಂಡ್ಬಿಟ್ಟೆ ಅದೇ ಅವಳ ಪಾಲಿಗೆ ಮುಳುವಾಗಿ ಹೋಯ್ತು ಅವಳು ಅವಳ ಪಾಲಿಗೆ ರಾಕ್ಷಸಿ ಆಗ್ಬಿಟ್ಳು ಸಾಲದಿಕ್ಕೆ 20 ವರ್ಷ ಆಯ್ತು ಇನ್ನೂ ಮೈ ನೆರಿಲಿಲ್ಲ ಬುದ್ಧಿ ನಾನು ಎಲ್ಲ ಕಡೆನೂ ತೋರಿಸ್ಕೊಂಡು ಬಂದೆ ಏನು ಪ್ರಯೋಜನ ಆಗಲಿಲ್ಲ ಕಡೆಗೆ ಎಲ್ಲರೂ ನಿಮ್ಮ ಹೆಸರು ಹೇಳೋದು ಅದಕ್ಕೆ ನಿಮ್ಮ ತವ ಕರ್ಕೊಂಡು ಬಂದೆ ಬುದ್ಧಿ ನನ್ನ ಮಗಳ ಕಾಯಿಲೆ ವಾಸಿ ಮಾಡಿದ್ರೆ ನಿಮ್ಮ ಪುಣ್ಯ ಬರ್ತದೆ ಬುದ್ಧಿ ನರಸಿಂಹ ಕೂರ್ಸಪ್ಪ ಅಪ್ಪ ಶಾಂತಪುರೆ ತವ ನಿಮಿಷ ಹೊರಗಡೆ ಇದೆ ಆಯ್ತು ಡಾಕ್ಟರ್ ಅಪ್ಪ ಡಾಕ್ಟರ್ ಪರೀಕ್ಷೆ ಮಾಡ್ತಾರಮ್ಮ ನಾನು ಇಲ್ಲೇ ಹೊರಗಡೆ ಇರ್ತೀನಿ ಬರ್ ಇಲ್ಲೋಡಮ್ಮ ಇಲ್ಲೋಡಮ್ಮ ನಿನ್ನ ಹೆಸರೇನು ಹೇಳಮ್ಮ ನಿನ್ನ ಹೆಸರು ಪ್ರಮೋದಿನಿ ನಿನಗೆ ಏನ್ ಕಾಯಿಲೆ ಅಂತ ಗೊತ್ತೇನಮ್ಮ ಗೊತ್ತಿಲ್ಲ ಆದ್ರೆ ನಮ್ಮ ಅಪ್ಪ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಯಾಕೆ ನನಗೇನ್ ಗೊತ್ತು ನನ್ನ ಕಾಯಿಲೆ ವಾಸಿ ಮಾಡಕ ಆಗುತ್ತಾ ಬಾಮ್ಮ ಆ ಟೇಬಲ್ ಮೇಲೆ ಮಲ್ಕೋ ಬಾ ಮಲ್ಕೋಮ್ಮ ಸರಿ ಮಲ್ಕೋ ಇಲ್ಲಿ ಈ ಕಡೆ ನರಸಿಂಹ ಸರ
ಕುಕ್ಕೊಳ್ಳಿ ಚಂದಪ್ಪರೆ. ನೋಡಿ, ನಾನು ಕೆಲವು ಮಾತುಗಳನ್ನು ಬರ್ಕೊಟ್ಟಿದ್ದೇನೆ, ಅದನ್ನು ಪ್ರತಿದಿನ ತಗೊಂಡು ಮತ್ತೆ ಬಂದು ಅನ್ಕಾಣಿ. ಹೋಗಿ ಬನ್ನಿ. ಆಯ್ತು ಡಾಕ್ಟರ್, ಬಾಮ್ಮ. I just
ಆಸ್ತಿ ಪಾಸ್ತಿ ಜೋರ್ ಅದ ಪಾಪ ಹೆರಿಗೆ ಟೈಮ್ದಾಗ ಹೆಂಡತಿ ಮಗನ ಕಳ್ಕೊಂಡ್ ಬಿಟ್ಟ ಹೇಳಿ ಮುಂಜಾಲಿಂದ ಸಂಜೆ ತನಕ ಕುಡಿತಾನ ಇರ್ತಾನೆ ರಾಜಣ್ಣ ಏನ್ ರಾಜಣ್ಣ ನೋಡೋದಿಕ್ಕೆ ಒಳ್ಳೆ ವಿದ್ಯಾವಂತನ ತರ ಕಾಣ್ತಾ ಇದೆಯಲ್ಲ ಈ ರೀತಿ ಓವರ್ ಕುಡಿದು ತಪ್ಪು ಅಂತ ಅನ್ಸಲ್ವಾ ತಪ್ಪ ತಪ್ಪಾವುದು ಸರಿ ಯಾವುದು ಅಂತ ಮೇಲಿರೋರಿಗೆ ಗೊತ್ತಿಲ್ಲ ಒಳ್ಳೇದ್ಯಾವುದೋ ಕೆಟ್ಟದ್ಯಾವುದೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರೆ ಏ ರಾಜಣ್ಣ ಇವ್ರು ಯಾರಂತ ತಿಳ್ಕೊಂಡಿಯ ನೀನು ಈ ಊರಿಗೆ ಬಂದ್ರೆ ಹೊಸ ಡಾಕ್ಟರ್ ಬಾ ಡಾಕ್ಟರ್ ಮೇಲಿರೋ ಡಾಕ್ಟರ್ನೇ ನನ್ನ ಹೆಂಡತಿ ಮಗನ ಉಳಿಸಕ್ಕಾಗಲ್ಲ ಈ ಕೆಳಗಿರೋ ಡಾಕ್ಟರ್ ಏನೋ ಯಾವ ಉಳಿಸ್ತಾರೆ ರಾಜಣ್ಣ ಮೇಲಿರೋ ಡಾಕ್ಟರ್ ಕೆಳಗಿರೋ ಡಾಕ್ಟರ್ ಇಬ್ಬರು ಮಾಡೋದು ಒಂದೇ ಕೆಲಸ ಹಣೆಯಲ್ಲಿ ಬರ್ತಿದ್ದನ್ನ ತಪ್ಪಿಸೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದಕ್ಕೆ ಯಾರು ಕುಡಿತಾ ಇರೋದು ನನ್ನ ಚಿಂತೆ ಮರೆಯೋದಕ್ಕೆ ರಾಜಣ್ಣ ಇಲ್ಲೋಡು ಚಿಂತೆ ಮರೆಯೋದಕ್ಕೋಸ್ಕರ ಕುಡಿಯೋದಾದ್ರೆ ಪ್ರಪಂಚದಲ್ಲಿ ಯಾರು ನೀರನ್ನೇ ಕುಡಿತಾ ಇರಲಿಲ್ಲ ಇನ್ನಾದರೂ ಕುಡಿಯೋದನ್ನ ಬಿಟ್ಬಿಟ್ಟು ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋದನ್ನ ಕಲ್ತ್ಕೋ ನೋಡು ಈ ರೀತಿ ಕುಡಿಯೋದನ್ನ ಬಿಟ್ಟು ಒಳ್ಳೆ ನಾಗರಿಕರಾದ್ರೆ ಹಳ್ಳಿ ಆದ್ರೂ ಉದ್ಧಾರ ಆಗುತ್ತೆ ಹಳ್ಳಿ ಉದ್ಧಾರ ಆದ್ರೆ ದೇಶದ ಪ್ರಗತಿ ಸಾಧ್ಯ ಅಂತ ಮಹಾತ್ಮ ಗಾಂಧೀಜಿನೇ ಹೇಳಿದ ರಾಜಣ್ಣ ನೋಡು ನೀನು ಕುಡಿತಾ ಇದ್ರೆ ನಿನ್ನ ಹೆಂಡತಿ ಮಕ್ಕಳು ವಾಪಸ್ ಬಂದ್ಬಿಡ್ತಾರ ಇದರಿಂದ ದುಡ್ಡು ಹಾಳು ಆರೋಗ್ಯ ಹಾಳು ಮಾನ ಮರ್ಯಾದೆ ಹಾಳು ನನ್ನ ಮಾತು ಕೇಳ ರಾಜಣ್ಣ ಇನ್ನಾದ್ರೂ ಕುಡಿಯೋದನ್ನ ಬಿಟ್ಟು ಸಂತೋಷವಾಗಿ ಬಾಳು ಪ್ಲೀಸ್ ಪ್ರಯತ್ನ ಮಾಡ್ತೀನಿ ಸರ್ ಬಿಡ್ತೀನಿ ಹೊರಡಿ ನಾನು ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ಸರ್ ಸಾರಿ ನೀವು ಹೊರಡಿ ಹೊರಡಿ ಸರ್ ಏನು ತಿಳ್ಕೊಬೇಡಿ ಬಾಯ್ ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು ಪರಮಾತ್ಮ ಇಳಿಸಿದ ಏನ್ ಪ್ರತಾಪ್ ನೀನು ಎಲ್ಲೆಲ್ಲಿಂದ ನೀನ್ ಹುಡುಕೋದು ಯಾಕೆ ಹುಡುಕ್ಬೇಕು ಯಾಕೆ ಹೀಗ್ ಮಾತಾಡ್ತಿದ್ಯಾ ನೀನೇನ್ ಹುಡುಕ್ತ ಬೇರೆ ಯಾರನ್ನ ಹುಡುಕ್ಲಿ ಬೇರೆ ಯಾರನ್ನಾದ್ರೂ ಹುಡ್ಕೊಳ್ಳೋದು ಒಳ್ಳೇದು ಪ್ರತಾಪ್ ಏನ್ ಮಾತಾಡ್ತಿದ್ಯಾ ಇಲ್ಲ ರೂಪ ಐ'ಮ್ ಟೆಲ್ಲಿಂಗ್ ಸೀರಿಯಸ್ಲಿ ನಮ್ ತಂದೆ ಒಂದೇ ಗಲಾಟೆ ಮಾಡ್ತಿದ್ದಾರೆ ತುಂಬಾ ವರದಕ್ಷಿಣೆ ಕೊಡೋ ಹುಡುಗಿ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ ಹುಡುಗಿ ಫೋಟೋ ನೋಡಿದೆ ನನಗೂ ಇಷ್ಟ ಆಯ್ತು ನಮ್ ತಂದೆ ಮನಸ್ಸು ನೋಯಿಸಬಾರ್ದು ಅಂತ ನಾನು ಒಪ್ಕೊಂಡ್ಬಿಟ್ಟೆ ನಂಬಿಟ್ಟು ನೀ ಸಾಯಕ್ ಹೋಗ್ತೇನೆ ರೂಪ ನನ್ ಮಾತು ಕೇಳ ರೂಪ ನೀನ ಬಿಟ್ಟು ಬೇರೆ ಹುಡುಗಿನ ಕಣ್ಣತ್ತು ಕೂಡ ನೋಡೋಣ ನಾನು ಇಲ್ಲ ದೂರ ಹೋಗೋಣ ಸಂತೋಷವಾಗಿರೋಣ ಬಾ ಸಮಾಧಾನ ಮಾಡ್ಕೊ ರೂಪ ರೂಪ ನಿಮ್ ಬಿಟ್ಟು ಬೇರೆ ಹೆಣ್ಣ ನಾನು ಯಾಕೆ ಮದುವೆ ಇಷ್ಟೇ ನನ್ನನ್ನು ಅರ್ಥ ಮಾಡ್ಕೊಂಡಿರ್ಲಿಲ್ಲ ಬೇರೆ ಹುಡುಗಿ ಮದುವೆ ಆಗೋದಿರ್ಲಿ ಕಣ್ಣೆತ್ ನೋಡಿದ್ರು ನಾನ್ ಜೀವ ಸಹಿತ ಇರಲ್ಲ ಜೀವ ಸಹಿತ ಇರಲ್ಲ ಖಂಡಿತವಾಗಿ ಚಿನ್ನದಂತ ಇರೋ ನಿನ್ನನ್ನು ಬಿಟ್ಟು ಬೇರೆ ಹೆಣ್ಣ ನೋಡೋ ಕರ್ಮ ನನಗೆ ಯಾಕೆ ನಮಸ್ಕಾರ ಡಾಕ್ಟ್ರೆ ಓ ನಮಸ್ಕಾರ ಶಾಂತಪುರ ಕೂತ್ಕೊಡಿ ಪ್ರಮೋದಿನಿ ಆ ಬೆಡ್ ಮೇಲೆ ಮಲ್ಕೊಂಬ ಹೋಗಮ್ಮ ಹೋಗಮ್ಮ ಇಲ್ಲಿ ಕಣ್ಬಿಡು ಹಾಗೆ
ಜೋರ ಉಸಿರಾಡು. ಓಕೆ ನರಸಿಂಹ ಸರ್, ಇಂಜೆಕ್ಷನ್ ತಗೊಂಬ. ಆ ಮೆಡಿಸಿನ್ ಕೊಡಿಲಿ. ಕಾಟನ್ ತಿನ್ನಿದ್ಯಾ? ಐತ್ರಿ ಸರ. ಕಾಟನ್ ಕೊಡು. ಹಂಗ್ಯಾಕ ಹೋಗತಿ ಮಳ್ಳ? ಕೈ ಹಿಡ್ಕೋ. ಅಳ್ಬೇಡಮ್ಮ, ಏನು ಆಗಲ್ಲ. ಅಳ್ಬೇಡ ಅಳ್ಬೇಡ ಅಳ್ಬೇಡ. ತೋಳಿ ಚಂದಪ್ಪ, ಯೋಸ್ತಿನ ಟೈಮಿಗೆ ಸರಿಯಾಗಿ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಇನ್ನೊಂದ್ ಸರಿ ಬಂದ್ ಹೋಗ್ಬೇಕಾಗತ್ತೆ. ಪರವಾಗಿಲ್ಲ, ಬರ್ತೀನಿ ಡಾಕ್ಟರ್. ಹೋಗ್ ಬನ್ನಿ, ಹೋಗ್ ಬನ್ನಿ. ಏನ್ ಸಣ್ಣ ಮಕ್ಳು ಅಂತ ಹೇಳ್ತೀನಿ. ನನಗಂತೂ ತಲೆ ಕೆಟ್ಟು ಹೋಗ್ಯದ. ಎಷ್ಟೊಂದು ದವ ತಗೋತೀನಿ, ಒಂದ್ಸಲನಾದ್ರೂ ನಾನು ಅಂದ್ಕೊಂಡಂಗ ಆಗ್ತಾನೆ ಇಲ್ಲ. ಯಾಕೆ ಹಿಂಗ ಆಗ್ತೈತೆ ನಂಗೆ ಗೊತ್ತಿಲ್ವಲ್ಲ. ಇವತ್ತು ಎರಡರಲ್ಲೂ ಒಂದು ತೀರ್ಮಾನ ಆಗ್ಲಿಕ್ಕೆ ಬೇಕು. ಸರ್ವ ಏ ಸರೋಜ ಬಾರೇ ಇಲ್ಲಿ, ಲಘು ಬಾರೇ ಇಲ್ಲಿ, ಬೇಗ ಯಾಕೆ ಬರ್ಬೇಕು? ಏನ್ರಿ ಏನ್ರಿ ಯಾಕ್ರಿ ಬೇಗ ಬರ್ಬೇಕು? ಸಿಟ್ಟು ಮಾಡ್ಕೋಬೇಡ ನನ್ನ ಚಿನ್ನ. ಮತ್ತಿನ್ನೇನು ಮಾಡ್ಕೋಬೇಕು? ಇವತ್ತು ಒಂದು ತೀರ್ಮಾನ ಆಗತ್ತೆ, ಅದಕ್ಕೆ ಮೊನ್ನೆ. ಸರಿ ಸರಿ, ಏನೀಗ? ಇವತ್ತು ನಾನು ಎಲ್ಲ ಲೆಕ್ಕಾಚಾರ ಹಾಕೊಂಡು ಒಂದು ತೀರ್ಮಾನಕ್ಕೆ ಬಂದೀನಿ ನೋಡು. ಮತ್ತೆ ಹಂಗೆ ಹಾಕತಿ ನಿನಗೋಸ್ಕರ ಅಂದ್ರೆ ಏನು ತಂದಿನ ಗೊತ್ತೇನು? ಏನು ತಂದಿದ್ದೀರಾ? ನಿನಗೆ ಮಲ್ಲಿಗೆ ಹೂವು, ನನಗೆ ಲಾಡು. ಲಾಡು ನಿಮ್ಮೊಬ್ಬರಿಗೇನಾ? ನನಗೆ ತಂದಿಲ್ವಾ? ಲಾಡು ನಿನಗೂ ಕೊಡ್ತೀನಿ. ಮತ್ತೆ ಸಾಕು ಸುಮ್ಮನೆ. ಮೈಸೂರು ಪಾಕು ಅಂತೀರಾ, ಐಸ್ ಕ್ರೀಮು ಅಂತೀರಾ, ಲಾಡು ಅಂತೀರಾ, ಒಳಗಡೆ ಹೋದ್ರೆ ಎಲ್ಲ ನೀವು ಒಬ್ಬರ ತಿನ್ಕೋತೀರಾ. ನೋಡ, ಇವತ್ತು ಮೂರು ನಿನಕೆಗೆ ಕೊಡ್ತೀನ. ಮೈಸೂರು ಪಾಕ್, ಐಸ್ ಕ್ರೀಮು, ಲಾಡು, ಮೂರು ತಕ್ಕ. ಹೌದಾ? ಸರಿ ಸರಿ, ಬನ್ನಿ ಊಟ ಮಾಡೋಣ. ನುಗ್ಗೆಕಾಯಿ ಸಾರು ಮಾಡಿದ್ದೀನಿ. ನುಗ್ಗೆಕಾಯಿ ಸಾರ? ಯಪ್ಪ, ನುಗ್ಗೆಕಾಯಿ ದೇವ್ರ ಕಾಪಾಡಪ್ಪ. ಬರ್ರೆ. ಸರಿ, ಇವತ್ತೇನು ಡ್ರೆಸ್ ತಂದಿಲ್ವಾ? ಏನು ಡ್ರೆಸ್ ಯಾವ್ದಕ್ಕೆ ಬಿಡ ನೀನು? ಇವತ್ತು ಹಂಗೆ ಡ್ಯುಯೆಟ್ ಹಾಡ. ನಡಿ ನಡಿ. ಕಟ್ಕೊಂಡಿದ್ದು ನನ್ನ ಕರ್ಮ.
ಸರ್ ಯಾಕ್ ಬಹಳ ಯೋಚನೆ ಮಾಡಕತ್ತಿರಲ್ಲ ನೀವು ಏನಿಲ್ಲ ನರಸಿಂಹ ಆ ಪ್ರಮೋದಿನಿ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೀನಿ 15 ದಿನದಿಂದ ನಾನು ಅವಳಿಗೆ ಚಿಕಿತ್ಸೆ ಮಾಡ್ತಾ ಇದ್ದೀನಿ ಅವಳ ಸ್ಥಿತಿ ಈಗ ಸ್ವಲ್ಪ ಸುಧಾರಿಸಿದೆ ಅವಳ ಪ್ರಾಬ್ಲಮ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಸಾಹೇಬ್ರೇ ಆ ಹುಡುಗಿ ಕಾಲೆ ಹೆಂಗೇನೋ ವಾಸಿ ಮಾಡಿಬಿಟ್ಟು ನೀವು ಪುಣ್ಯ ಕಡಕಬೇಕು ನೋಡಿ ಮತ್ತೆ ಚಾಲೆಂಜ್ ಕಣ ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಶಾಂತಪುರೆ ನಾನು ಇವಳಿಗೆ ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ಟಾಗಿದೆ ಈಗ ಇವಳು ಮೊದಲಿಗಿಂತ ಒಂದು ಮಟ್ಟಕ್ಕೆ ಬಂದಿದ್ದಾಳೆ ಇವಳಿಗೆ ನಾನು ಈಗ ಬೇರೆ ತರದ ಒಂದು ಚಿಕಿತ್ಸೆ ಮಾಡಬೇಕು ಅದಕ್ಕೆ ಇವಳು ನಾನು ದಿನ ಪೂರ್ತಿ ಸ್ಟಡಿ ಮಾಡಬೇಕಾಗಿದೆ ಅದಕ್ಕೆ ಇವಳು ನನ್ನ ಜೊತೆನೆ ಸ್ವಲ್ಪ ದಿನ ಇರಬೇಕಾಗುತ್ತೆ ತಾವು ತಪ್ಪು ತಿಳಿದ ಇದ್ದರೆ ಇವಳನ್ನ ನನ್ನ ಜೊತೆ ಒಂದು ತಿಂಗಳು ನನ್ನ ಬಂಗ್ಲಾಕ್ಕೆ ಬಿಟ್ರೆ ಚಿಕಿತ್ಸೆ ಮಾಡಕ್ಕೆ ತುಂಬಾ ಉಪಯೋಗ ಆಗುತ್ತೆ ಏನ್ ಡಾಕ್ಟರ್ ನೀವು ಇಷ್ಟೊಂದು ಕೇಳಬೇಕೆ ನಿಮ್ಮ ಪಾಲ್ಗೆ ಅವಳನ್ನ ಬಿಟ್ಬಿಟ್ಟಿದ್ದೀನಿ ಎಷ್ಟೇ ಆಗಲಿ ಡಾಕ್ಟರ್ ಎರಡನೇ ದೇವರು ತಾನೆ ನಿಮಗೆ ಹೆಂಗ ಅನ್ಸುತ್ತೋ ಹಂಗ ಮಾಡಿ ನಂದೇನು ಅಭ್ಯಂತರ ಇಲ್ಲ ನಾಳೆನೇ ಕರ್ಕೊಂಡು ಬಂದು ಬಿಟ್ಬಿಡ್ತೀನಿ ತುಂಬಾ ಥ್ಯಾಂಕ್ಸ್ ಅಂತ ನೋಡಿ ನನ್ನ ಬಗ್ಗೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಿಲ್ಲ ನೀವು ಏನು ಯೋಚನೆ ಮಾಡಬೇಡಿ ಎಲ್ಲದಕ್ಕೂ ಆ ದೇವರಿದ್ದಾನೆ ಕೂತ್ಕೋ
ಏನು ಯೋಚನೆ ಮಾಡ್ತಿದೀಯಾ? ಊಟ ಮಾಡು. ನೋಡು, ಇದನ್ನ ನಿನ್ನ ಮನೆ ಅಂತ ತಿಳ್ಕೊ. ಏನು ಸಂಕೋಚ ಪಡ್ಕೋಬೇಡ. ಆಯ್ತಾ? ನಾನು ಹಾಲ್ನಲ್ಲಿ ಮಲ್ಕೋತೀನಿ, ನಿನ್ ರೂಮ್ನಲ್ಲಿ ಮಲ್ಕೋತೀಯಾ? ಮತ್ತೆ ಬೇರೆ ಶುರುವಾಗತ್ತೆ ಚರಿಗೆ ಮಾಡ್ಬೇಕಾಗತ್ತೆ ನೋಡ್ ಮತ್ತೆ. ಆಯ್ತು. ಪ್ರಭಾವದಿಂದ ಕುಡಿಯೋದೆಲ್ಲ ಬಿಟ್ಬಿಟ್ಟಿದೀನಿ. ಈಗ ಹೊಲ ಗದ್ದೆ ನೋಡ್ಕೊಂಡು ಆರಾಮಾಗಿದ್ದೀನಿ ಗೌಡ್ರೆ. ಅದ್ರಲ್ಲಿ ಗೌಡ್ರೆ ನಿಮ್ಗೊಂದು ಮುಖ್ಯವಾದ ವಿಚಾರ ಹೇಳ್ಬೇಕಂತಿದ್ದೆ. ಹೇಗೆ ಹೇಳ್ಬೇಕು ಅಂತ
ಪರವಾಗಿಲ್ಲ ಹೇಳಪ್ಪ. ಏನಿಲ್ಲ ಗೌಡ್ರೆ, ನಿಮ್ ಮಗನು ಆ ಶಾಂತಪ್ಪನ ಮಗಳು ಊರೆಲ್ಲ ಸುತ್ತ ಇದ್ದಾರೆ. ಊರಿನ ಜನ ಎಲ್ಲ ಕೆಟ್ಟದ ಮಾತಾಡ್ಕೊತಾ ಇದ್ದಾರೆ. ಯಾಕೆಂದ್ರೆ ನೀವು ಗೌರವಸ್ಥ ಕುಟುಂಬದವರು, ಈಗ ಆಗ್ಬಾರ್ದು ಅಂತ ನನ್ಗೆ. ಏನ್ ಹೇಳ್ತಿದ್ಯಾ? ಹೌದು ಗೌಡ್ರೆ, ನಾನೇ ಕಣ್ಣಾರ ನೋಡಿದೆ. ಹೌದಾ? ಹಾ ನೋಡಿ, ಏನ್ ಮಾಡ್ತೀರೋ ಮಾಡಿ. ನಮಸ್ಕಾರ ಪ್ರಮಿಳಮ್ಮ, ನಿಮ್ಮನ್ನ ನೋಡೋಣ ಅಂತ ಬಂದೆ. ಓ, ಅದೇನ್ ಸರೋಜವ್ವ, ಅಪರೂಪಕ್ಕೆ ನಮ್ಮನೆ ಕಡೆ ಏನ್ ವಿಷಯ ಹೇಳವ? ಅಲ್ಲ ಪ್ರಮಿಳಮ್ಮ, ಪ್ರಮೋದಿನನ್ನ ಡಾಕ್ಟರ್ ಮನೇಲಿ ಬಿಟ್ಟು ಎಷ್ಟು ದಿನ ಆಯ್ತು, ಒಂದ್ಸಲನಾದ್ರೂ ಹೋಗಿ ನೋಡ್ಕೊಂಡ್ ಬರ್ಬಾರ್ದ? ಸುಮ್ನೆ ರಮ್ಮ, ಕಂಡಿದ್ದೀನಿ. ಮಾಡೋದು ಅಲ್ಕ ಕೆಲ್ಸ, ಹೇಳೋದು ಉಪದೇಶ. ನಮ್ ಸಂಸಾರ ಬಗ್ಗೆ ಮೂರ್ ತೋರ್ಸಕ್ ಬಂದಿದ್ಯಲ್ಲ, ಮೊದ್ಲು ನೀನ್ ನಡ್ಡೆ ಸರಿ ಮಾಡ್ಕೋ. ಏನ ಹೇಳಕ್ ಬಂದ್ಬಿಟ್ಲಿ ಆಗ. ಅಯ್ಯ, ನೀನ್ ಆ ಹುಡುಗಿಯಿಂದ ಓಡಾಡೋದನ್ನ ಬಿಡ್ತೀಯೋ ಇಲ್ವೋ? ನಾನೇನ್ ಬೇರೆ ಹುಡುಗಿ ಜೊತೆ ಓಡಾಡ್ತಿಲ್ಲ, ನನ್ ಮಾವನ್ ಮಗಳ ಜೊತೆ ಓಡಾಡ್ತಾ ಇದೀನಿ. ಅದೇನ್ ತಪ್ಪ? ತಪ್ಪ ಮಾಡೋದನ್ ಮಾಡ್ಬಿಟ್ಟು ನನಗೆ ಎದುರ್ವಾದಿಸ್ತಿದ್ಯಾ ನೀನು? ಅಧಿಕ ಪ್ರಸಂಗಿ, ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ನನಗ್ ಗೊತ್ತು. ನೋಡೋ ಬಡವ, ಆ ಹುಡುಗಿಯಿಂದ ಓಡಾಡೋದನ್ನ ಬಿಟ್ಬಿಡು. ನಾನ್ ಹೇಳಿದ ಹುಡುಗಿನ ಮದ್ವೆ ಆದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಆಸ್ತಿಲಿ ಮೂರ್ ಕಾಸು ಸಿಗಲ್ಲ. ಗೊತ್ತಾಯ್ತಾ? ನಿಮ್ ಆಸ್ತಿ ಪಾಸ್ತಿ ಏನು ಬೇಕಾಗಿಲ್ಲ, ಅವ್ನು ನನ್ ಜೀವಪ್ಪ. ಮುಟ್ಟಾಳ, ಜೀವ ಅಂತೆ ಜೀವ. ತಾಯಿಲದ ಮಗು ಅಂತ ನಿನ್ನ ಮುದ್ದಾಗಿ ಸಾಕಿದ್ದಕ್ಕೆ ನಿನ್ಗೆ ಇಷ್ಟ ಬಂದ ಕುಳಿತಿದ್ಯಾ ನೀನು? ನೋಡೋ, ನೀನ್ ಹೀಗೆ ಮುಂದುವರೆಸಿದ್ರೆ ನನ್ ಹೆಣ ನೋಡ್ಬೇಕಾಗುತ್ತೆ ಅಷ್ಟೇ. ಒಂದೊಂದ್ ಬೆವರ್ ಹನಿ ಸುರಿಸಿ ನಿನ್ನ ಬೆಳೆಸಿದ್ದು ನನ್ ತಪ್ಪಾಗೋಯ್ತೇನು? ಜಾಸ್ತಿ ಮಾತಾಡದೆ ನಾನು ಹೇಳೋದ್ ಕೇಳು. ನೋಡು, ನನ್ಗೆ ಇಷ್ಟ ಆಗ್ತಾ ಇಲ್ಲ. ನಾವು ತಪ್ಪು ಮಾಡ್ತಿದೀವಿ ಅನ್ನಿಸ್ತಾ ಇದೆ. ಇವತ್ತಿಗೆ ಕೊನೆ ಆಗ್ಲಿ. ಅಷ್ಟೇ ತಾನೇ, ಬಾ. ನಾಳೆಯಿಂದ ಬರ್ಬೇಡ. Thank you.
ನೋಡು ಇನ್ಮೇಲೆ ನಾವಿಬ್ರು ಸ್ನೇಹಿತರಾಗಿರೋಣ ನಾನು ನನ್ನ ಗಂಡನಿಗೆ ತುಂಬಾ ದ್ರೋಹ ಮಾಡಿದೆ ನೀನು ಇನ್ಮೇಲೆ ಇಲ್ಲಿಗೆ ಬರಬೇಡ ನೋಡಿ ನಿಮ್ ಮಗಳ ವಿಷಯದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ದೇವರು ಇದ್ದಾನೆ ಎಲ್ಲ ಸರಿ ಹೋಗುತ್ತೆ ನೋಡಿ ನಾನು ಟ್ರೀಟ್ಮೆಂಟ್ ಮಾಡ್ತಾನೆ ಇದೀನಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಇನ್ ಬರ್ತೀನಿ ಆಯ್ತು ರೂಪ ನಮ್ಮ ತಂದೆ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಒಂದೇ ಗಲಾಟೆ ಮಾಡ್ತಿದ್ದಾರೆ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರತಾಪ್ ಚೇಚೆ ಎಲ್ಲಾದರೂ ಒಂದೇ ಪ್ರಪಂಚನೇ ಎದುರಾದರೂ ಪರವಾಗಿಲ್ಲ ನಾನು ನಿನ್ ಬಿಡಲ್ಲ ರೂಪ ನಿನ್ ಬಿಡಲ್ಲ ಪ್ರತಾಪ್ ಪ್ರತಾಪ್ ನಿನಗೊಂದು ವಿಷಯ ಗೊತ್ತಿದೆಯಾ ಏನು ನನಗೆ ಈಗ 3 ತಿಂಗಳು ಹೌದಾ ಓ ಮೈ ಗಾಡ್ ರೂಪ ಒಂದು ಕೆಲಸ ಮಾಡೋಣ ನಾವೆಲ್ಲಾದರೂ ದೂರ ಹೊರಟೋಣ ಬೇಡ ಪ್ರತಾಪ್ ಈ ಹೊತ್ತಿನಲ್ಲಿ ದೂರ ಹೋಗಿ ನಾವು ಯಾಕೆ ಕಷ್ಟಪಡಬೇಕು ನಾನು ಒಂದು ಮಾತು ಹೇಳಿದ್ರೆ ನಿಮಗೆ ಬೇಜಾರಾಗಲ್ಲ ತಾನೆ ಇಲ್ಲ ನಿಮ್ಮ ಮೇಲೆ ಯಾವತ್ತಾದರೂ ನಾನು ಬೇಜಾರು ಮಾಡ್ಕೊಂಡಿದ್ದೀನ ಏನು ಹೇಳು ಮತ್ತೆ ನಿಮ್ಮ ತಂದೆ ಸಿಟ್ಟಿಲಿಯೋ ತನಕ ನಮ್ಮನೆಗೆ ಹೋಗೋಣ ನಮ್ಮ ಅಪ್ಪನ ಹೇಗಾರು ಮಾಡಿ ಒಪ್ಪಿಸ್ತೀನಿ ನಿಮ್ಮ ಮಾತನ್ನು ನಾನು ಯಾವತ್ತಾದರೂ ಮೀರಿದ್ದೇನೆ ಚಿನ್ನ ನೀನು ಹೇಳಿದಾಗ ಆಗಲಿ ಮಹಾ ಗನಂದಾರಿ ಕೆಲಸ ಮಾಡಿದ ಕಣಯ್ಯ ನೀನು ಆ ಮೆಚ್ಚಬೇಕು ಮೆಚ್ಚಬೇಕು ನಿನ್ನ ಕೆಲಸನ ನನ್ನ ತಂಗಿ ಸತ್ತ ತಕ್ಷಣ ಆ ಇನ್ನೊಂದು ಬದಲ ಮಾಡ್ಕೊಂಡೆ ನೀನು ನನ್ನ ತಂಗಿ ಮಗಳನ್ನ ಆ ನಿನ್ನ ಎರಡನೇ ಹೆಂಡತಿ ಒಳ್ಳೆ ಪ್ರಾಣಿ ತರ ಸಾಕಿದಾಳೆ ನನ್ನ ಹೊಟ್ಟೆಗೆ ಇಷ್ಟೆಲ್ಲ ಬೆಂಕಿ ಹಾಕಿದ್ದು ಅಲ್ಲದೆ ಈಗ ನನ್ನ ಮಗನ ಮನೆ ಕರ್ಕೊಂಡು ಬಂದು ಇನ್ನೂ ಬೆಂಕಿ ಹಾಕ್ತಾ ಇದ್ಯಾ ನೀವು ನನ್ನನ್ನ ಏನೋ ತಟ್ಟಿಕೊಂಡಿದ್ದೀರಾ ನಿಮ್ಮನ್ನೆಲ್ಲ ಸಿಗದು ತೋಡ ಹಾಕಿಬಿಡ್ತೀನಿ ಹುಷಾರ್ ನನ್ನ ಮಗನ ಕಳಿಸ್ಕೊಳಯ್ಯ ಸಮಾಧಾನ ಮಾಡ್ಕೊಳ್ಳಯ್ಯ ಸಮಾಧಾನ ಅಂತೆ ಸಮಾಧಾನ ಏನಯ್ಯ ಸಮಾಧಾನ ಮಾಡ್ಕೊಳ್ಳೋದು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಮಾಧಾನ ಮಾಡ್ಕೋಬೇಕಂತೆ ಈ ಗಿಲಿಟ್ ಮಾತೆಲ್ಲ ಬೇಡ ನನ್ನ ಮಗನ ಕಳಿಸ್ಕೊಳಯ್ಯ ಮೊದಲು ಇವೆಲ್ಲ ಏನ್ ಆಟ ಕಟ್ಟಿದೀರ ಅಂತ ನನಗೆ ಗೊತ್ತು ಕಡೆಯ ನನ್ನ ಮಗನ ತಲೆಗೆ ನಿಮ್ಮ ಮಗಳನ್ನ ಕಟ್ಟಿ ನನ್ನ ಆಸ್ತಿ ಹುಡಿಬೇಕು ಅಂತಿದ್ದೀರಾ ಶಾಂತಪ್ಪ ನನ್ನ ಜೀವ ಇರೋವರೆಗೂ ನೀವೇನು ಕಿತ್ಕೊಳಕ್ಕಾಗಲ್ಲ ಮೊದಲು ನನ್ನ ಮಗನ ಕಳ್ಸ್ಕೊಳ್ಳಿ ಇಲ್ಲ ಅಂದ್ರೆ ನೀವೆಲ್ಲರೂ ಸೇರಿ ಕಂಬಿ ಎಣಿಸ್ಬೇಕಾಗುತ್ತೆ ಶಾಂತಪ್ಪ ನಿನ್ನ ಮಗನ ಕಳ್ಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ವಿಷಯ ತಿಳ್ಕೊ ನನ್ನ ಮಗಳು ರೂಪ ಬಾವಾ ಇಲ್ಲಿ ಇವಳಿಗೀಗ 3 ತಿಂಗಳು ಚಿಕ್ಕ ಹುಡುಗರು ಆತ್ರ ಪಟ್ಬಿಟ್ಟು ತಪ್ಪು ಮಾಡ್ಬಿಟ್ಟವೆ ದೊಡ್ಡವರಾದ ನಾವೇ ಇದನ್ನೆಲ್ಲ ಸಹಿಸದೆ ಹೋದ್ರೆ ಮಾನ ಮರ್ಯಾದೆ ಹೋಗುದು ನಿಂದು ನಂದಲ್ವಾ ಇವಳೇನ್ ಬೇರೆ ಅಲ್ಲ ಇವಳು ನಿನ್ ತಂಗಿ ಮಗಳು ತಾನೆ ಇವರಿಬ್ಬರಿಗೂ ಮದುವೆ ಅಂತ ಮಾಡಿಸ್ಬಿಟ್ರೆ ನಮ್ಮ ಮರ್ಯಾದೆನ ನಾವೇ ಕಾಪಾಡ್ಕೊಂಡಾಯ್ತದೆ ಅಷ್ಟಕ್ಕೂ ಕೋಪ ಬಂದ್ರೆ ನಿನ್ ಮಗನ ನಿನ್ ಕರ್ಕೊಂಡು ಹೋಗು ನಾನು ನನ್ನ ಮಗಳ ಹೆತ್ತು ತಪ್ಪಿಗೆ ಕೆರೆಗೋ ಬಾವಿಗೋ ನೂಕ್ಬಿಟ್ಟು ನಾವು ಸತ್ತೋಯ್ತೀವಿ ಎಂತ ಮಾತಾಡ್ತಿದ್ಯಾ ಶಾಂತ ನೀನು ಬೇರೆ ನಾನು ಬೇರೆನಾ ಇವಳಿಗೆ 3 ತಿಂಗಳು ಅಂತ ನನಗೆ ಗೊತ್ತಿರಲಿಲ್ಲ ಕಣಪ್ಪ ಆಯ್ತು ಬಿಡಪ್ಪ ಇವಳು ನನ್ನ ಸೊಸೆ ತಾನೆ
ತಪ್ಪು ಮಾಡಿದವರು ನಮ್ಮ ಮಕ್ಕಳು ತಾನೆ ಹೋಗಲಿ ಬಿಡು ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಬಿಡಲ್ಲ ನೀನೇನು ಬೇಜಾರು ಮಾಡ್ಕೋಬೇಡ ಸಮಾಧಾನವಾಗಿ ಅಂತೂ ಬೆಟ್ಟದಂಗೆ ಬಂದ ಕಷ್ಟ ಮಂಜಿನಂಗೆ ಕರಗೋಯ್ತು ಆ ಪ್ರಮೋದಿನಿ ಒಬ್ಳು ಸರಿಯಾಗಿದ್ರೆ ಅಷ್ಟೇ ಸರ್ ಪ್ರತಾಪ ಬಾಪ್ಪ ಇಲ್ಲಿ ಶಾಂತಪ್ಪ ಏನು ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಇಟ್ಕೊಂಬಿಡೋಣ ಆಯ್ತು ಬರಪ್ಪ ದೇವ್ರು ಒಳ್ಳೇದು ಮಾಡ್ಲಪ್ಪ ಬರ್ತೀವಿ ಮಲಗ್ಲಾ ಮಲಕೊಳ್ಳಿ ಆದ್ರೆ ನಂಗ್ ಕತೆ ಹೇಳ್ಬೇಕು ಓಹ್ ಕತೆನಾ ಬೇಕಾದಷ್ಟು ಕತೆ ಹೇಳ್ತೀನಿ ಪ್ರಮೋದಿನಿ ನಿನ್ಗೇನಾದ್ರೂ ಅನ್ನಿಸ್ತಾ ಇದೆಯಾ ಏನ್ ಅನ್ನಿಸ್ತಾ ಇದೆ ನಿದ್ದೆ ಮಾಡ್ಬೇಕು ಅನ್ನಿಸ್ತಿದೆ ನರಸಿಂಹ ಸರ ನಂಗೆ ಸಿಟಿಲಿ ಸ್ವಲ್ಪ ಕೆಲಸ ಇದೆ ಅವಳಿಗೆ ಏನಾದರೂ ಬೇಕಾದ್ರೆ ತಂದ್ಕೊಡು ಇಲ್ಲೋಡು ನಾನು ಸೀನಿಯರ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕೋಸ್ಕರ ಸಿಟಿಗೆ ಹೋಗಿ ಬರ್ತೀನಿ ನಾನೇನಾದರೂ ಬರೋದಕ್ಕೆ ಲೇಟ್ ಆದರೆ ಸರೋಜನ್ ಕರ್ಕೊಂಬಂದು ಪ್ರಮೋದನ ನೋಡ್ಕೊಳಕ್ಕೆ ಹೇಳು ಹುಷಾರು ಬೇಗ ಬರ್ತೀನಿ ಆಯ್ತು ನಾನು ಎಲ್ಲ ವ್ಯವಸ್ಥೆ ಮಾಡ್ತೇನೆ ಆಯ್ತು ಎಲ್ಲೂ ಸುತ್ತಕ್ಕೆ ಹೋಗ್ಬೇಡಿ ನಿಮ್ ಕಾಲಿಗೆ ಬೀಳ್ತೀನಿ ನಾನು ಗಂಡ್ಸ್ ನಾನ್ ಯಾವಳ ಜೊತೆ ಬೇಕಾದ್ರೂ ಹೋಗ್ತೀನಿ ನನ್ಗೆ ಇಷ್ಟ ಬಂದ ಕಡೆ ಮಲ್ಕೋತೆ ನಿನಗೆ ಇಷ್ಟ ಆದ್ರೆ ಇರು ಕಷ್ಟ ಆದ್ರೆ ಯಾವನ ಜೊತೆ ಆದ್ರೂ ಓಡು ನನ್ನ ವಿಷಯದಲ್ಲಿ ಮಾತ್ರ ತಲೆ ಹಾಕ್ಬೇಡ ಹಾಗೇನಾದ್ರು ಮಾಡಿದ್ರೆ ಸೀರು ತೋಳ ಕಟ್ಬಿಡ್ತೀನಿ ವರ್ಷ ಪದಾಯ್ತಾ ಹೇಳೋದು ಸರ್ ಡಾಕ್ಟರ್ ಬೆಡ್ರೂಮ್ ದೊಳಗ ಮಂಚ ಬಾಳ ಸೊಗಸ ಐತ್ ಕಣೆ ಮಂಚ ಚೆನ್ನಾಗಿದ್ರೇನಂತೆ ಮಿಕ್ಕಿದ್ದೆಲ್ಲ ಒಂದೇ ತಾನೆ ಏನ್ ಹಂಗಂತೀಯ ನೀನು ಇವತ್ತೆ ಗೊತ್ತೇನು ಬಾಯಲ್ಲಿ ನೀವು ಸ್ವಲ್ಪ ಸುಮ್ಮನೆ ಮಲ್ಕೋತೀರಾ ಯಾಕೆ ಪ್ಲೀಸ್ ಆತ್ ಬಿಡ
ಏನಯ್ಯ ನೀನು? ಏನರ್ತಿಮ್ಮ, ನಾನು ಸೀನಿಯರ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಚೇಂಜ್ ಮಾಡೋಣ ಅಂದ್ರೆ ನಾನು ಬರೋಷ್ಟಲ್ಲೇ ನೀನು ಏನೇನೋ ಮಾಡಿ ಆ ಹುಡುಗಿ ಕಾಯಿಲೆನೇ ಗುಣ ಆಗೋಗ್ ಮಾಡ್ಬಿಟ್ಟಿದ್ದಿಲ್ಲಯ್ಯ ನೀನು. ಕ್ಷಮಿಸ್ರಿ ಸರ, ಏನೋ ಮಾಡಕ್ ಹೋದೆ, ಏನೋ ಆಗೋತ್ ಒಟ್ನಾಗ ಕಾಯಿಲೆ ವಾಸಿ ಆದ್ರಿ. ಕ್ಷಮಿಸೋದು ಏನಯ್ಯ ಬಂತು? ನಿನ್ಗೊಂದು ವಿಷಯ ಗೊತ್ತಾ? ಏನ್ ಸರ? ನಾನು ಪ್ರಮೋದಿನಿ ಅವರಪ್ಪನ ಹತ್ರ ಮಾತಾಡ್ಬೇಕು ಅಂತಿದ್ದೀನಿ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಕೇಳ್ಬೇಕು ಅಂತಿದ್ದೀನಿ. ಈಗ ಹೊರಡೋಣ. ಹೌದ್ರ ಸರ, ಒಳ್ಳೆ ಕೆಲಸನೇ ಮಾಡ್ತಿದ್ರಿ ಸರ. ಆ ಜಿಯವ್ರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿ ಸರ. ಕಿವಿ ಕೇಳಿಸ್ತಾ ಇಲ್ವಾ ನಿಮ್ಗೆ? ಪೇಪರ್ ಓದೋದೇ ದೊಡ್ಡದಾಗೋಯ್ತಲ್ಲ ನಿಮ್ಗೆ. ಸುಮ್ನಿರು ರಾಜ, ಸುಮ್ನಿರಮ್ಮ, ಸುಮ್ನಿರಮ್ಮ, ಅಳ್ಬಿಡಮ್ಮ, ಅಳ್ಬಿಡಮ್ಮ, ನನ್ ರಾಜ.